ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಮಂಡ್ಯ ನಗರದ ಸಂತೋಷ್ ಪ್ಯೂ ಕಾಲೇಜ್ ಹಾಗೂ ಸಂತೋಷ್ ಟ್ರಸ್ಟ್ ಅವರ ವತಿಯಿಂದ ವಿದ್ಯಾರ್ಥಿನಿಯರು ತಮ್ಮ ಪೋಷಕರಿಗೆ ಬಾಗಿನ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ವಿದ್ಯಾರ್ಥಿಗಳು ಪ್ರೀತಿಯಿಂದ ಹಬ್ಬದ ವಾತಾವರಣ ಸಂಭ್ರಮದಂತೆ ಸಂಭ್ರಮಿಸಿದರು. ಸಂತೋಷ್ ಪ್ಯೂ ಕಾಲೇಜಿನ ಸಂಸ್ಥಾಪಕರ ಅಧ್ಯಕ್ಷರಾದಂತಹ ಸಂತೋಷ್ ಅವರು ಮಾತನಾಡಿ, ಈ ಬಾರಿ ವಿದ್ಯಾರ್ಥಿಗಳು ತುಂಬ ಸಡಗರದಿಂದ ಆಚರಿಸುತ್ತಿದ್ದಾರೆ. ತಮ್ಮ ತಾಯಂದರಿಗೆ ಬಾಗಿನ ನೀಡುವುದರ ಮುಖಾಂತರ ವಿಶೇಷವಾಗಿ ಗೌರಿ ಗಣೇಶ ಹಬ್ಬವನ್ನು ಆಚರಿಸೋಣ ಎಂಬ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಎಂದು ತಿಳಿಸಿದರು. ನಂತರ ವಿದ್ಯಾರ್ಥಿನಿಯರು ಸಂವಿಧಾನ ದಿನಾಚರಣೆ ಅಂಗವಾಗಿ ಸಂವಿಧಾನವನ್ನು ಬೋಧಿಸುವುದರ ಮುಖಾಂತರ ಇತರರಿಗೆ ಮಾದರಿಯಾದರು. ವರದಿ ಡೈಮಂಡ್ ಕನ್ನಡ ಟಿವಿ ಮಂಡ್ಯ. ಕಾಲೇಜ್ ಹಾಗೂ ಫೈವ್ ಸ್ಟಾರ್ ವತಿಯಿಂದ ಇವತ್ತು ನಾವು ಗೌರಿ ಹಬ್ಬವನ್ನ ಆಚರಿಸ್ತಾ ಇದ್ದೇವೆ. ಎಲ್ಲ ತಾಯಂದಿರಿಗೆ, ಎಲ್ಲ ಸಹೋದರಿಯರಿಗೆ ಮತ್ತೆ ಸಂತೋಷ್ ಪಿ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರಿಗೆ ಬಾಗಿನ ಕೊಡುವ ಮುಖಾಂತರ ಬಹಳ ಅರ್ಥಪೂರ್ಣವಾಗಿ ಪರಿಸರ ಸ್ನೇಹಿಯಾಗಿ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಈ ಸಲ ಹಬ್ಬದ ವಿಶೇಷತೆ ಏನಂದ್ರೆ, ನಮ್ಮ ವಿದ್ಯಾರ್ಥಿಗಳು ಮತ್ತೆ ನಮ್ಮ ಸಿಬ್ಬಂದಿಗಳೆಲ್ಲ ಸೇರಿಕೊಂಡು ಬಂದಿರುವ ಎಲ್ಲ ತಾಯಂದಿರಿಗೆ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಂಗಾಗಿ ಮತ್ತೆ ಆ ಭೋಜನದ ವ್ಯವಸ್ಥೆಯ ವಿಶೇಷತೆ ಏನಂದ್ರೆ, ಸಂತೋಷ್ ಪ್ಯೂ ಕಾಲೇಜ್ ಆಗಲಿ ಸಂತೋಷ್ ಟ್ರಸ್ಟ್ ಆಗಲಿ ಯಾವುದೇ ಸಾಮಗ್ರಿಯನ್ನು ಒದಗಿಸಿಲ್ಲ. ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಸಿಬ್ಬಂದಿಗಳು ಅವರ ಮನೆಯಲ್ಲಿರುವ ಸಾಮಗ್ರಿಗಳನ್ನು ತಂದು ಅಡುಗೆ ಮಾಡ್ತಾ ಇದ್ದೀವಿ. ಹಾಗಾಗಿ ಇದೇನು ಸಂದೇಶ ಕೊಡ್ತಾ ಇದ್ದೀವಿ ಅಂದರೆ, ಅಂಬೇಡ್ಕರ್ ಅವರು ಪ್ರತಿಪಾದಿಸಿದಂತಹ ನಾವೆಲ್ಲರೂ ಸಮಾನರು, ಒಬ್ಬರಿಗೊಬ್ಬರು ಎಂಬ ಸಂವಿಧಾನದ ನೀತಿಯನ್ನು ನಾವು ಅಳವಡಿಸ್ಕೊಂಡು ಎಲ್ಲರೂ ಸೇರಿ ಅಡುಗೆ ಮಾಡಿ, ಎಲ್ಲರೂ ಸೇರಿ ಸಂತೋಷ್ ಪ್ಯೂ ಕಾಲೇಜ್ ವತಿಯಿಂದ, ಸಂತೋಷ್ ಟ್ರಸ್ಟ್ ವತಿಯಿಂದ ಎಲ್ಲ ವಿದ್ಯಾರ್ಥಿಗಳು ಸಂತೋಷ್ ಕಾಲೇಜ್ ಆವರಣದಿಂದ ಹೊರಟು ಮಂಡ್ಯ ಜಿಲ್ಲೆಯ ರೈತರಿಗೆ ನೈತಿಕವಾಗಿ, ಮಾನಸಿಕವಾಗಿ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಬಳಿ ನಮ್ಮ ಕೋರಿಕೆ ಮನವಿ ಇಷ್ಟೇ, ಪ್ರತಿ ಸಲ ಕಾವೇರಿ ಸಮಸ್ಯೆ ಬಂದಾಗ ಮಂಡ್ಯದ ರೈತರಿಗೆ ವಿಶೇಷವಾಗಿ ಅನ್ಯಾಯ ಆಗ್ತದೆ. ಹಂಗಾಗಿ ನಾವು ಮುಖ್ಯಮಂತ್ರಿಗಳಲ್ಲಿ ಮತ್ತೆ ಜಲ ಸಂಪನ್ಮೂಲ ಸಚಿವರಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ, ದಯವಿಟ್ಟು ಕಾವೇರಿ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರವನ್ನ ಕಂಡುಹಿಡಿದು ಕರ್ನಾಟಕದ ರೈತರಿಗೆ, ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ರೈತರಿಗೆ ನ್ಯಾಯ ಕೊಡಿಸ್ಕೋಬೇಕಾಗಿ ಸಂತೋಷ್ ಪ್ಯೂ ಕಾಲೇಜಿನ ಪರವಾಗಿ ಕೇಳ್ಕೊತೀವಿ. ಪ್ರಸ್ತಾವನೆ, ಭಾರತದ ಸಂವಿಧಾನ ಪ್ರಸ್ತಾವನೆ. ಭಾರತದ ಜನಗಳಾದ ನಾವು, ಭಾರತದ ಜನಗಳಾದ ನಾವು ಭಾರತವನ್ನು, ಭಾರತವನ್ನು ಒಂದು ಸಾರ್ವಭೌಮ, ಒಂದು ಸಾರ್ವಭೌಮ ಸಮಾಜವಾದಿ, ಸಮಾಜವಾದಿ ಸರ್ವಧರ್ಮ, ಸರ್ವಧರ್ಮ ಸಮಭಾವದ, ಸಮಭಾವದ ಪ್ರಜಾಸತ್ತಾತ್ಮಕ, ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ, ಗಣರಾಜ್ಯವಾಗಿ ರಚಿಸಲು, ರಚಿಸಲು ಮತ್ತು ಮತ್ತು ಅದರ ಸಮಸ್ತ ನಾಗರಿಕರಿಗೆ, ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಸಾಮಾಜಿಕ ಆರ್ಥಿಕ, ಆರ್ಥಿಕ ಮತ್ತು ಮತ್ತು ರಾಜಕೀಯ ನ್ಯಾಯ, ರಾಜಕೀಯ ನ್ಯಾಯ ವಿಚಾರ, ವಿಚಾರ ಅಭಿವ್ಯಕ್ತಿ, ಅಭಿವ್ಯಕ್ತಿ ವಿಶ್ವಾಸ, ವಿಶ್ವಾಸ ಧರ್ಮಶ್ರದ್ಧೆ, ಧರ್ಮಶ್ರದ್ಧೆ ಮತ್ತು ಮತ್ತು ಉಪಾಸನ ಸ್ವಾತಂತ್ರ್ಯ, ಉಪಾಸನ ಸ್ವಾತಂತ್ರ್ಯ ಸ್ಥಾನಮಾನ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ, ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು, ದೊರೆಯುವಂತೆ ಮಾಡಲು ಮತ್ತು ಮತ್ತು ವ್ಯಕ್ತಿ ಗೌರವವನ್ನು, ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು, ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ, ಸುನಿಶ್ಚಿತಗೊಳಿಸಿ ಅವರಲ್ಲಿ, ಅವರಲ್ಲಿ ಮಾತೃಭಾವನೆಯನ್ನು, ಮಾತೃಭಾವನೆಯನ್ನು ವೃದ್ಧಿಗೊಳಿಸಲು, ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ, ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ, ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ, ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ನವೆಂಬರ್ ತಿಂಗಳ ತಾರೀಕಿನಂದು ಈ ಮೂಲಕ
शशि दिशा पवित्र शार्मिका चैतन्य दिव्य